ಕಾಂಟ್ರಾಕ್ಟರ್ ಅಂಬಿಕಾಪತಿ ಮನೆಯಲ್ಲಿ ಸಿಕ್ಕಂತಹ ನಲವತ್ತೆರಡು ಕೋಟಿ ರೂಪಾಯಿ ಇದೀಗ ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಇದೇ ವಿಚಾರ ಇದೀಗ ತೆಲಂಗಾಣದಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗಿದೆ ಇನ್ನು ಮತ್ತೊಂದೆಡೆ ಕಾಂಗ್ರೆಸ್ ಸರ್ಕಾರ ಹಣವನ್ನು ಇಟ್ಟುಕೊಂಡು ಚುನಾವಣೆ ಗೆಲ್ಲಲು ಹೊರಟಿದೆ ಎನ್ನುವಂತಹ ಆರೋಪಗಳು ಕೂಡ ಇದೆ ಬೆಂಗಳೂರಿನ ಬಿಲ್ಡರ್ ಕಾಂಟ್ರಾಕ್ಟರ್ ಅಂಬಿಕಾಪತಿ ಮನೆಯಲ್ಲಿ ಸಿಕ್ಕಂತಹ ನಲವತ್ತೆರಡು ಕೋಟಿ ರೂಪಾಯಿ ಹಣವು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಕಂತೆ ಕಂತೆ ನೋಟುಗಳನ್ನು ವಶಪಡಿಸಿಕೊಂಡಿದ್ದು ದಾಖಲೆಗಳ ಪರಿಶೀಲನೆ ನಡೆಸುತ್ತಿದ್ದಾರೆ ಬೆಂಗಳೂರಲ್ಲಿ ಪತ್ತೆಯಾದ ಕೋಟಿ ಕೋಟಿ ದುಡ್ಡು ಹಾಗೂ ಐಟಿ ರೇಡ್ ಪಕ್ಕದ ತೆಲಂಗಾಣ ರಾಜ್ಯದಲ್ಲೂ ಚರ್ಚೆಯಾಗಿದೆ ಬೆಂಗಳೂರು ಬಿಲ್ಡರ್ ಬಳಿ ಸಿಕ್ಕ ನಲವತ್ತೆರಡು ಕೋಟಿ ರೂಪಾಯಿಗೆ ತೆಲಂಗಾಣದ ಸಚಿವ ಹರೀಶ್ ರಾವ್ ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಪತ್ತೆಯಾದ ಹಣವನ್ನು ತೆಲಂಗಾಣ ವಿಧಾನಸಭಾ ಚುನಾವಣೆಯಲ್ಲಿ ಬಳಕೆಗೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಕಾಂಗ್ರೆಸ್ ಪಕ್ಷ ತೆಲಂಗಾಣದಲ್ಲಿ ಸಾವಿರದ ಐನೂರು ಕೋಟಿ ರೂಪಾಯಿ ಹಣ ಖರ್ಚು ಮಾಡಲು ಬಯಸಿದೆ ಇದಕ್ಕಾಗಿ ಕರ್ನಾಟಕದಲ್ಲಿ ಕಾಂಟ್ರಾಕ್ಟರ್ ಬಿಲ್ಡರ್ಗಳಿಂದ ಹಣ ಸಂಗ್ರಹಿಸಿದೆ ಆ ಹಣವನ್ನು ತೆಲಂಗಾಣ ರಾಜ್ಯಕ್ಕೆ ಕಳುಹಿಸಲು ಪ್ಲಾನ್ ಮಾಡಲಾಗಿದೆ ಕಾಂಗ್ರೆಸ್ ಅಕ್ರಮವಾಗಿ ಸಂಪಾದಿಸಿದ ಹಣವನ್ನು ತೆಲಂಗಾಣ ವಿಧಾನಸಭೆಯಲ್ಲಿ ಬಳಕೆಗೆ ಯತ್ನಿಸುತ್ತಿದೆ ಹಣ ಖರ್ಚು ಮಾಡಿ ಚುನಾವಣೆ ಗೆಲ್ಲಲು ಕಾಂಗ್ರೆಸ್ ಯತ್ನಿಸುತ್ತಿದೆ ಎಂದು ಆರೋಪಿಸಿದ್ದಾರೆ ಸಚಿವ ಹರೀಶ್ ರಾವ್ ಅವರು ತೆಲಂಗಾಣ ಸಿಎಂ ಕೆಸಿಆರ್ ಅವರ ಸಂಬಂಧಿಯೂ ಆಗಿದ್ದಾರೆ ಕಾಂಗ್ರೆಸ್ ವಿರುದ್ದ ತೀವ್ರ ವಾಗ್ದಾಳಿ ಮುಂದುವರೆಸಿರುವ ಬಿಆರ್ಎಸ್ ನಾಯಕ ಹರೀಶ್ ರಾವ್ ಅವರು ಕರ್ನಾಟಕದಲ್ಲಿ ಈ ಹಿಂದೆ ಶೇಕಡಾ ನಲವತ್ತರಷ್ಟು ಕಮಿಷನ್ ಸರ್ಕಾರ ಇತ್ತು ಈಗ ಶೇಕಡಾ ಐವತ್ತರಷ್ಟು ಕಮಿಷನ್ ಸರ್ಕಾರ ಇದೆ ಬಿಲ್ಡರ್ ಅಂಬಿಕಾಪತಿ ಅವರು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಉಪಾಧ್ಯಕ್ಷರಾಗಿದ್ದರು ಇವತ್ತು ಐಟಿ ದಾಳಿಯಲ್ಲಿ ಅಂಬಿಕಾಪತಿ ಪತ್ನಿ ಅಶ್ವಥಮ್ಮ ಮನೆಯಲ್ಲಿ ನಲವತ್ತೆರಡು ಕೋಟಿ ರೂಪಾಯಿ ಸಿಕ್ಕಿದೆ ಆ ನಲವತ್ತೆರಡು ಕೋಟಿ ರೂಪಾಯಿಯನ್ನ ತೆಲಂಗಾಣಕ್ಕೆ ತರಲು ಕಾಂಟ್ರಾಕ್ಟರ್ ಯತ್ನಿಸುತ್ತಿದ್ದರು ಗೋಲ್ಡ್ ಮರ್ಚೆಂಟ್ ಅಸೋಸಿಯೇಷನ್ ಕಾಂಟ್ರಾಕ್ಟರ್ ಬಿಲ್ಡರ್ಗಳಿಂದ ಹಣ ಸಂಗ್ರಹಿಸಿ ತೆಲಂಗಾಣಕ್ಕೆ ಕಳುಹಿಸಲು ಯತ್ನಿಸಲಾಗಿದೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆಟ್